ಸರ್ ನಾವೆಲ್ಲ ಗೌತಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಸರ್ ಎಂಟೂವರೆಗೆ ಈ ಥರ ತಿಂಡಿ ಒಳಗೆ ಪಲ್ಲಿ ಕಾಣಿಸ್ಕೊಂಡಿದೆ ಅಲ್ಲಿದ್ದು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಈ ಥರ ಪಲ್ಲಿ ಇದೆ ಅಂತ ಅಂದ್ಬಿಟ್ಟು 102 ಜನ ಊಟ ಮಾಡಿದ್ದಾರೆ ಸರ್ ಟೋಟಲಿಗೆ ಎಂಟೂವರೆಗೆ ಸೂಪರ್ವೈಸರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್ ಈ ಥರ ಪಲ್ಲಿ ಬಿದ್ದಿದೆ ಅಂತ ಸರಿ ಆಯಿತು ಎಂಟು ಮುಕ್ಕಲಿಗೆ ವಾರ್ಡನ್ ಅವರಿಗೆ ಗೊತ್ತಾಗಿದೆ ಈ ಥರ ಪಲ್ಲಿ ಬಿದ್ದಿದೆ ಅಂತ ವಾರ್ಡ ಸರ್ ವಾರ್ಡನ್ ಅವರು ಇವರು ಸಿದ್ದರಾಜು ಅಂತ ಸರ್ ವಾರ್ಡನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಎಂಟು ಮುಕ್ಕಾಲಿಂದ 9:30 ಅವ್ರಿಗೆ ಏನು ಆಕ್ಷನ್ ತಗೊಂಡಿಲ್ಲ 9:30 ಅವರಿಗೆ ಡೀನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಅವ್ರ ಕೆಲಸ ಏನು ಸರ್ ಇದ್ದಿದ್ದು ಫಸ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ಸ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಕಳಿಸ್ಬೇಕಿತ್ತಲ್ಲಿ ಒಬ್ರು ಯಾವ ಸ್ಟೂಡೆಂಟ್ ಕಳಿಸಿಲ್ಲ ಅಲ್ಲಿಗೆ ಸ್ಟೂಡೆಂಟ್ಸ್ ಯಾರು ಬಂದು ಮಾತಾಡ್ಸಿಲ್ಲ ಸರ್ ಹೊರಗಡೆ ತಂದ್ಬಿಟ್ಟು ತಿಂಡಿ ಇಟ್ಕೊಂಡು ಹಾಸ್ಟೆಲ್ವರೆಗೆ ಸ್ಟ್ರೈಕ್ ಮಾಡಿದ್ದಾರೆ ಹುಡುಗರು ಸ್ಟ್ರೈಕ್ ಮಾಡಿದ್ರು ಯಾರು ಬಂದ ಅಲ್ಲಿ ನಮ್ಮನ್ನ ಕೇಳಿಲ್ಲ ಯೂನಿವರ್ಸಿಟಿ ಒಳಗೆ ತಂದ್ಬಿಟ್ಟು ತಿಂಡಿ ಇಡೋವರೆಗೂ ಡೀನು ಬಂದಿಲ್ಲ ವಾರ್ಡನು ಬಂದಿಲ್ಲ ಸರ್ ನಮ್ಮನ್ನು ಯಾರು ಬಂದು ಮಾತಾಡಿಸಿಲ್ಲ ಅಲ್ಲಿ ಕೂಡ ಸೂಪರ್ವೈಸರ್ ನನಗೆ ಇನ್ಫಾರ್ಮ್ ಮಾಡಿದೆ ಅಂತಂದ್ಬಿಟ್ಟು ವಾರ್ಡನವ್ರು ಅಂದರು ಸೂಪರ್ವೈಸರ್ ಕೂಡ ಬಂದ್ಬಿಟ್ಟು ನಿಮ್ಗೆ ಏನಾಗಿದೆ ಏನು ಸರಿ ಇಲ್ಲ ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಯಾರು ಹೇಳಿಲ್ಲ ಸರ್ ಎಷ್ಟೊಂದು ಜನ ಕಾಲೇಜ್ಗೆ ಹೋಗಿದ್ದಾರೆ ಅಲ್ಲಿ ಸ್ಟೂಡೆಂಟ್ಸು ಎಷ್ಟೊಂದು ಜನ ಇಲ್ಲಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದಾದಮೇಲೆ ವಾರ್ಡನವ್ರು ಏನು ಮಾಡಿದ್ರು ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಅಂತಂದ್ರು ಇಲ್ಲಿ ಎಲ್ ಸೆಂಟ್ರ್ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಲ್ ಸೆಂಟ್ರಲ್ಲಿ ಕೇವಲ ಒಂದು ಬಿ ಪಿ ಚೆಕ್ ಮಾಡ್ತಿದ್ದಾರೆ ಸರ್ ಅಲ್ಲಿ ಡಾಕ್ಟ್ರ್ ಕೂಡ ಇಲ್ಲ ಸರ್ ಅಲ್ಲೊಂದು 15 ಜನ ಕೂತಿದ್ದಾರೆ ಇನ್ನೆಷ್ಟೊಂದು ಜನ ಅಲ್ಲಿ ಹಾಸ್ಟೆಲ್ ಇದ್ದಾರೆ ಇನ್ನೆಷ್ಟೊಂದು ಜನ ಕಾಲೇಜಲ್ಲಿದ್ದಾರೆ ಅವ್ರಿಗೆ ಹೇಳಿದ್ದಕ್ಕೆ ಕಾಲೇಜವ್ರಿಗೆ ಹೇಳಿದ್ದೀನಿ ಫೋನ್ ಮಾಡಿದ್ದೀನಿ ನಿಮ್ಮ ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ದೀನಿ ಅಂತಂದ್ರೆ ಅದೆಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ ಸರ್ ನಾವು ಇನ್ನೂ ಎಲ್ಲೇ ಇದ್ದೀವಿ ಅಲ್ಲಿಗೆ ಹೋದ್ರೆ ಸರ್ 102 ಜನ ಊಟ ಮಾಡಿದ್ದಾರೆ ಸರ್ ಇನ್ನು ಯಾರೊಬ್ಬರಿಗೂ ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಕೇವಲ ಕರ್ಕೊಂಡು ಹೋಗ್ತಿದ್ದಾರೆ ಬಿ ಪಿ ಚೆಕ್ ಮಾಡ್ತಾರೆ ಅಲ್ಲಿ ಡಾಕ್ಟರ್ ಸೈನ್ ಇಲ್ಲ ಸರ್ ಡಾಕ್ಟರ್ ಕೂಡ ಇಲ್ಲ ಅಲ್ಲಿ ಸೆಕೆಂಡ್ ಸರ್ಟಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟೇ ಸರ್ ಇಲ್ಲಿ ಆಗ್ತಿರೋ ನೋಡಿ ಇಷ್ಟೇ ಒಂದು ಬಿ ಪಿ ಚೆಕ್ ಮಾಡ್ತಾರೆ ಕಳಿಸ್ತಿದ್ದಾರೆ ಸರ್ ರಾಜೇಶ್ ಅಂತ ಸರ್ ನನ್ನ ಹೆಸರು ಗಿರೀಶ್ ಅಂತ ದಲಿತ ವಿದ್ಯಾರ್ಥಿ ಕೂಟದ ಗೌರವಾಧ್ಯಕ್ಷ ಇದು ಏನು ಇವತ್ತು ಊಟದಲ್ಲಿ ನಮ್ಮದು ಯೂನಿವರ್ಸಿಟಿ ವಿದ್ಯಾರ್ಥಿ ಸ್ಟೂಡೆಂಟನ್ನು ಓಲ್ಡ್ ಪಿ ಜಿ ಹಾಸ್ಟೆಲು ವಿದ್ಯಾರ್ಥಿಗಳ ಸಮಸ್ಯೆ ಇರೋದ್ರಿಂದ ಬಂದು ಇವ್ರ ಜೊತೆ ಪರವಾಗಿ ನಿಂತು ಬಂದು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಏನು ಈ ಪ್ರತಿಭಟನೆ ಮಾಡ್ತೀವಿ ಇದು ಮೊದಲನೇ ಬಾರಿ ಅಲ್ಲ ಕಳೆದ ಬಾರಿನೂ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಆದರೆ ಏನು ಯೂನಿವರ್ಸಿಟಿಯಿಂದ ಯಾವುದೇ ಥರದ್ದು ನಮಗೆ ಸವಲತ್ತುಗಳಾಗಲಿ ಮತ್ತು ಸಹಕಾರ ಆಗಲಿ ನೀಡಿಲ್ಲ ಇವತ್ತು ಆಹಾರದಲ್ಲಿ ಪಲ್ಲಿ ಬಿದ್ದಿದೆ ಇದೊಂದೇ ಅಲ್ಲ ದಿನ ಹುಳ ಸಿಗುತ್ತೆ ಕಲ್ಲುಗಳು ಸಿಗುತ್ತೆ ಪರವಾಗಿಲ್ಲ ಅಂತ ಸಹಿಸ್ಕೊಂಡು ಹೋಗ್ತಿದ್ವಿ ಇವತ್ತು ಪಲ್ಲಿ ಬಿದ್ದಿದೆ ಈ ಕಳೆದ ಹೋದ ವರ್ಷ ಅಲ್ಲಿ ಬಿದ್ದಿತ್ತು ಎಲ್ಲಿ ಬಿದ್ದಿತ್ತು ಮತ್ತು ಇನ್ನೊಂದ್ಸರಿ ಅಳಸಿದನ್ನು ತಗೊಂಡು ಚಿತ್ರಣ ಮಾಡಿಕೊಟ್ಟಿದ್ರು ನಾವು ಪ್ರತಿಭಟನೆ ಮಾಡೋಕ್ಕೋದ್ರೆ ನೀವು ವೈಯಕ್ತಿಕವಾಗಿ ನಮ್ಮನ್ನು ದೂರ ದೂಷಿಸಿ ಮಾಡ್ತಿದ್ರಿ ಅಂತ ನಮ್ಮ ವಾರ್ಡನ್ಗಳು ಮತ್ತು ಡೀನ್ಗಳು ಹೇಳ್ತಾರೆ ಕುಲಪತಿಗಳು ಯಾವುದೇ ಥರ ಸಹಕಾರ ನೀಡ್ತಿಲ್ಲ ಇದಕ್ಕೆ ಅವ್ರನ್ನ ತಗ್ಸಾಕಿ ವಿದ್ಯಾರ್ಥಿ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರು ಅವ್ರು ಯಾವುದೇ ಥರದ್ದು ಆಕ್ಷನ್ಗಳನ್ನ ತಗೊಂಡಿಲ್ಲ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ನಮಗೆ ಒದಗಿಸ್ಕೊಡ್ತಾ ಇಲ್ಲ ಇಲ್ಲೇನು ಅತಿ ಹೆಚ್ಚಾಗಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮಗೆ ಏನು ಮಲತಾಯಿ ಧೋರಣೆಯನ್ನು ಇವರು ಮಾಡ್ತಿದ್ದಾರೆ ದಯಮಾಡಿ ಸರ್ಕಾರ ಇದನ್ನು ಗಮನಿಸಿ ನಾವು ವಿದ್ಯಾರ್ಥಿಗಳಿಗೆ ಏನು ಮೂಲಭೂತ ಹಕ್ಕುಗಳು ಸೌಕರ್ಯಗಳು ಬೇಕೋ ಅದನ್ನು ಒದಗಿಸ್ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ನಮ್ಮ ಹೆಸರು ಗಿರೀಶ್ ಅಂತ ಸರ್